Hi friends, welcome to my channel. This is Shashank. Good morning from Kodiyalli, Malur. Enappa mannella irlo so telugunaga madde va sadana kannadadag maatartavana ankobodu neevu inna nanna ella mundina logs ishtu martino astu kannadadage maatartini yakandre nan friends jaasti jana maga telugu beda yen artha aagtilla nin kannadadage maadandru nam mother tongue ashte telugu inna nan mundina ishtu logs martino ashtu logs poorthi kannadadage maadbeku ankondidini. ಇನ್ನು ನಮ್ಮ ಟ್ರಿಪ್ ನೋಡೋದಾದರೆ ಹೊಗೆನಕ್ಕಲ್ ಫಾಲ್ಸ್ ಇದು 120 ಕಿಲೋಮೀಟರ್, ಹೋಗೋದು 120, ಬರೋದು 120. ಇದು ಒನ್ ಡೇ ಟ್ರಿಪ್ ಅಷ್ಟೇ. ನಾನು ಇವಾಗ ಈ ಟ್ರಿಪ್ ಆದಮೇಲೆ ನೆಕ್ಸ್ಟು 1 ಮಂತ್ 10 ಡೇಸ್ ಎಲ್ಲೂ ರೈಡ್ ಹೋಗಲ್ಲ, ಯಾಕಂದರೆ ನಾನು ಫಸ್ಟ್ ಸೆಮ್ ಎಕ್ಸಾಮ್ ಐತೆ. ನಾನು ಫಸ್ಟ್ ಸೆಮ್ ಎಕ್ಸಾಮ್ ಆಗೋವರೆಗೂ ನಾನು ಎಲ್ಲೂ ನೆಕ್ಸ್ಟ್ ರೈಡ್ ಹೋಗಲ್ಲ, ಆಮೇಲೆ ರೈಡ್ ಹೋಗ್ತೀನಿ. ಇವಾಗ ಟೈಮ್ ಕೂಡ 7 o'clock ಆಗಿದೆ. ಟಿಫನ್ ಬಂದು ಮನೆಗೆ ಮಾಡವ್ರೆ, ನಾನು ಟಿಫನ್ ಮನೆಗೆ ಮಾಡಿ ಆಮೇಲೆ ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಒಬ್ಬನು ಜೈಮಂಗ್ಲಿಂದ ನನ್ನ ಫ್ರೆಂಡ್ ಬರ್ತವನೆ, ಅವನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೋಗ್ತೀನಿ. ಕಮ್, ಲೆಟ್ಸ್ ಗೋ. ಇವಾಗ ಟೈಮ್ ಬಂದು 8:10 ಆಗಿದೆ. ನಾನು ಪೆಟ್ರೋಲ್ ಕೂಡ ನಿನ್ನೆ ನೈಟ್ ನಮ್ಮೂರಾಗಿ ಹೊಡ್ಸ್ಕೊಬಂದೆ ನೋಡಿ. ನಾನು ಪೆಟ್ರೋಲ್ ಬಂದು ಹೊಗೆನಕ್ಕಲ್ಕ 1,000 ರೂಪಾಯಿ ಹಾಕ್ಸ್ಕೊಂಡಿದ್ದೀನಿ. ನಮ್ಮ ಕರ್ನಾಟಕದಾಗೆ ಹಾಕ್ಸ್ಕೊಬಂದಿದ್ದೀನಿ ಪೆಟ್ರೋಲ್, ಯಾಕಂದರೆ ತಮಿಳ್ನಾಡಿಗೆ ಬಂದು 6 ರೂಪಾಯಿ ಜಾಸ್ತಿ ಅಂತೆ, 116 ರೂಪಾಯಿ ತಮಿಳ್ನಾಡು, ನಮ್ಮ ಕರ್ನಾಟಕ 110 ರೂಪಾಯಿ. ನಾನು ಅದರಿಂದ ಕರ್ನಾಟಕದಾಗೆ ಪೆಟ್ರೋಲ್ ಹಾಕ್ಸ್ಕೊಬಂದಿದ್ದೀನಿ. ಇವಾಗ ನಾನು ಹೊಗೆನಕ್ಕಲ್ ಫಾಲ್ಸ್ಗೆ ಹೋಗೋದಾದರೆ ಫಸ್ಟು ಹೊಸೂರು, ಹೊಸೂರು ಟು ಡಿಗ್ನಿಕೋಟೆ, ಡಿಗ್ನಿಕೋಟೆ ಟು ಅಂಚೆಟ್ಟಿ. ನನಗೆ ನ್ಯಾವಿಗೇಷನ್ ಬೇಡ, ನಾನು ಫಸ್ಟ್ ಒಂದ್ಸರಿ ಹೊಗೆನಕ್ಕಲ್ಗೆ ಹೋಗಿದ್ದೀನಿ, ಅದರಿಂದ ನನಗೆ ರೂಟ್ ಗೊತ್ತು. ನೀವು ಹೋಗೋದಾದರೆ ಹಂಗೆ ಹೋಗಿ, ನ್ಯಾವಿಗೇಷನ್ ನೋಡೋದಾದರೆ ನೀವು 2 ರೂಟ್ ನೋಡ್ಸೈತೆ. ಒಂದು ಕೃಷ್ಣಗಿರಿ, ಕೃಷ್ಣಗಿರಿ ಟು ಪಾಲ್ಕೋಡ, ಪಾಲ್ಕೋಡ ಟು ಹೊಗೆನಕ್ಕಲ್ಲು, ಅದು ಲಾಂಗ್ ಜಾಸ್ತಿ, ಇದು ಶಾರ್ಟು. ಅದು ಮೋಸ್ಟ್ಲಿ ಒಂದು 145-150 ಕಿಲೋಮೀಟರ್ ಬರ್ಬೋದು ಅನ್ಕೊತೀನಿ, ಇದು 120 ಅಷ್ಟೇ. ನಾನು ಈ ರೂಟಾಗೆ ಹೋಗ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ರಿ, ಸೂಪರಾಗಿರ್ತೈತೆ. ನಾನು ಇವಾಗ ತಾನೇ ಹೊಸೂರಿಗೆ ಬಂದಿದ್ದೀನಿ. ನಾನು ಲಾಸ್ಟ್ ಟೈಮ್ ಯಾರ್ಕಾಡ್ ಕೂಡ ಸೇಮ್ ಹಿಂಗೆ ಹೋಗಿದ್ದು, ಯಾರ್ಕಾಡ್ಕ ರೈಟ್ ಸಾರಿ ಲೆಫ್ಟ್ ಹೋಗಿತ್ತು, ಹೊಗೆನಕ್ಕಲ್ಗೆ ಬಂದು ರೈಟ್ ಹೋಗಬೇಕು. ನಮ್ಮ ಬೈಕ್ಸ್ಗಾದರೆ ಇಲ್ಲೇ ಫ್ಲೇವ್ ಓವರ್ ಕೆಳಗಡೆನೇ ಐತೆ, ಬಟ್ ಕಾರು ಟ್ರಕ್ಕು ಅದೆಲ್ಲ ರಾಯಕೋಟೆ ರೋಡ್ ಅಂತ ಐತೆ, ಅಲ್ಲೋಗಿ ಟರ್ನ್ ಯು ಟರ್ನ್ ಇಸ್ಕೊಂಡು ವಾಪಸ್ ತಿರ್ಗ ಇಲ್ಲಿಗೆ ಬರಬೇಕು. ಬೈಕ್ಸ್ಗಂದರೆ ಇನ್ನು ಸ್ವಲ್ಪ ಮುಂದೆ ಫ್ಲೇವ್ ಓವರ್ ಕೆಳಗಡೆ ಟರ್ನ್ ಇಸ್ಕೊಂಡು. ನಾನು ಲಾಸ್ಟ್ ಟೈಮು ಆರ್ಟ್ಸ್ ಲೀಲ್ಸ್ಗೆ ಹೋಗಿದ್ನಲ್ಲ, ಅಲ್ಲಿ ಟ್ರಿಪ್ಪಾಗಿ ಹೇಳಿದ್ನಲ್ಲ ಹಿಂಗೆ ರೆಕಾರ್ಡ್ ಆಗಿಲ್ಲ ಕ್ಯಾಮ್ರಾ ಅಂತ, ಸೇಮ್ ಇವಾಗೂ ಅದೇ ಪ್ರಾಬ್ಲಮ್. ಡಿಗ್ನಿ ಕೊಟ್ಟದಾಗ ರೆಕಾರ್ಡ್ ಆಗ್ತೈತೆ ಅಂದ್ಕೊಂಡಿದ್ದೆ, ಬಟ್ ರೆಕಾರ್ಡ್ ಆಗಿಲ್ಲ. ಅದರಿಂದ ನಾನು ನೆಕ್ಸ್ಟು ಟ್ರಿಪ್ ಹೋಗಬೇಕಂದ್ರೆ ಒಂದು ಹೊಸ ಕ್ಯಾಮ್ರಾ, ಲಗೇಜ್ ಬ್ಯಾಗ್ಸು ಎಲ್ಲ ಇಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದು ಕ್ಯಾಮ್ರಾ ಜಾಸ್ತಿ ತೊಂದರೆ ಕೊಡ್ತೈತೆ, ನಮ್ಮ ರೆಕಾರ್ಡಿಂಗ್ ಆಗ್ತಾಯಿಲ್ಲ, ಇಲ್ಲಾಂದ್ರೆ ಅಲ್ಲಿ ಸಡನ್ನಾಗಿ ಕಟ್ಟಾಗೋದು. ಅದರಿಂದ ನೆಕ್ಸ್ಟ್ ರೈಟ್ಗೆ ಹೋಗ್ಬೇಕಂದ್ರೆ ಹೊಸ ಕ್ಯಾಮ್ರಾ ಇಸ್ಕೊತೀನಿ, ಪ್ಲಸ್ ಲಗೇಜ್ ಬ್ಯಾಗ್ಸ್ ಕೂಡ ಇಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ಆನೆಗಳು ಬರ್ಬೋದು, ಬೇರೆ ಪ್ರಾಣಿಗಳು ಬರ್ಬೋದು ನಮಗೆ, ಇಲ್ಲಿಂದ ಆನೆಗಳು ಎಲಿಫೆಂಟ್ಸ್ ಕೂಡ ಇರ್ಬೋದಂತೆ. ಬಟ್ ಇಲ್ಲಿ ನೇಚರ್ ಮಾತ್ರ ಸಾಕಾದಾಗೈತೆ ಗುರು, ಏನು ಸ್ಕಲ್ಪ್ಚರ್ ಇದ್ದಂಗೆ ಐತೆ. ವಾವ್, ಇದು ಕಾಲು ಇರೋದು 120 ಕಿಲೋಮೀಟರ್ ಅಷ್ಟೇ, ನಮ್ಮ ಬೆಂಗಳೂರಿಂದ ಆಗಲಿ ನಮ್ಮ ಮಾಲೂರಿಂದ ಆಗಲಿ. ಇಲ್ಲಿ ನಾವು ಇಲ್ಲಿ ಸ್ಟೇಷನ್ ನೋಡೋದಾದರೆ ನಾನಾ ರೀತಿ ಸೀಸನ್ಸ್ ನೋಡ್ತೀರಿ, ಅಂದರೆ ಮಾನ್ಸೂನಿಂದ ವಿಂಟರು, ವಿಂಟರ್ ಟು ಮಾನ್ಸೂನು, ಅಷ್ಟು ಚೆನ್ನಾಗೈತೆ ಇಲ್ಲಿ ಜಾಗ ಮಾತ್ರ. ನಾನಿವಾಗ ಒಂದು 60 ಕಿಲೋಮೀಟರ್ ಬಂದಿದ್ದೀನೇನೋ ಅಷ್ಟೇ, 60 ಕಿಲೋಮೀಟರ್ಗೆ ನಾನು ಇವಾಗ ಫಾರೆಸ್ಟ್ ಎಂಟರ್ ಆಗಿದ್ದೀನಿ. ಅಷ್ಟು ಚೆನ್ನಾಗೈತೆ ರೋಡ್ಗಳು, ಘಾಟ್ ಸೆಕ್ಷನ್ನು, ಕರ್ವ್ಸು ಎಲ್ಲ ಸೂಪರಾಗೈತೆ. ಇಲ್ಲಿ ವ್ಯೂ ಪಾಯಿಂಟ್ಸ್ ಕೂಡ ಚೆನ್ನಾಗಿರ್ತವೆ, ನಿಮ್ಗೆ ನೋಡ್ಸೋಕ್ಕಂದ್ರೆ ಆಗಲ್ಲ, ಯಾಕಂದರೆ ನೋಡಿ ಮುಂದೆನೇ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತೈತೆ. ಬಟ್ ಪೊಲೀಸ್ ಅವ್ರು ನಮ್ಗೆ ಫಸ್ಟ್ ಅಡ್ವೈಸ್ ಮಾಡಿ ಕಳ್ಸವ್ರೆ, ಎಲ್ಲೂ ಗಾಡಿ ನಿಲ್ಲಿಸ್ಬಾರ್ದಂತ, ನಿಲ್ಲಿಸಿದ್ರೆ ಸೀಸ್ ಮಾಡಾಕ್ತೀವಿ ನಿಮ್ಮ ಗಾಡಿನ, ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗ್ತೀವಂತ. ಲಾಸ್ಟ್ ಟೈಮು ಇದು ಹಿಂಗೇನು ಇದ್ದಿಲ್ಲ, ಈ ಟೈಮಿಂದ ಏನೋ ಹಂಗೆ ಹೇಳವ್ರೆ, ಪ್ರಾಣಿಗಳು ದಾರಿನಾಗಿರ್ತಾವಂತೆ ಕೋತಿಗಳು. ಆದ್ದರಿಂದ ನಾನು ಎಲ್ಲೂ ನಿಲ್ಲಿಸಲ್ಲ, ನಿಲ್ಲಿಸೋಕ್ಕಾಗಿದ್ರೆ ನಿಲ್ಲಿಸ್ಬಿಟ್ಟು ನಿಮ್ಗೆ ವ್ಯೂಸ್ ನೋಡಿಸ್ತೀನಿ. ನಡಿಯಪ್ಪ ನಡಿಲಿ. ಇಲ್ಲಿ ಕೋತಿಗಳ್ಕ ಬಿಸ್ಕೆಟ್ ಹಾಕಕ್ಕೆ ಹೋಗಿದ್ರೆ ಅವ್ರು ನಮಗೆ ಬಿಸ್ಕೆಟ್ ಹಾಕ್ತವೆ, ಹಂಗವೇ ಇಲ್ಲಿ ಕೋತಿಗಳು ಬಂದು. ಓ ಏನು ಗುರು, ಇಲ್ಲಿ ಫೋಟೋಸ್ ಕೂಡ ಹಿಡಿತವ್ರೆ, ನಮ್ಗಿಂದೆ ಪೊಲೀಸರು ನೋಡಿದ್ರೆ ನೀವೆಲ್ಲೂ ಬೈಕ್ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ಹಿಡಿಯೋದು ಮಾಡಬೇಡಿ ಅಂದರು. ಬಟ್ ಇವ್ರು ನೋಡಿದ್ರೆ ನಮ್ಮ ಬೆಂಗಳೂರವರೇ ಅನ್ಕೊತೀನಿ, ಅವರು ಫೋಟೋಸ್ ಎಲ್ಲ ಹಿಡಿತವ್ರೆ. ನಾವೆಲ್ಲೂ ನಿಲ್ಲಿಸಲ್ಲ, ಯಾಕಂದರೆ ನಾವು ರೂಲ್ಸ್ ಫಾಲೋ ಮಾಡೋಣ, ಸುಮ್ಮನೆ
ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ನಡೀಗುರು. ಹಂಗಂದ ಅಂದರೆ ಯಾಕೆ ಸುಮ್ಮನೆ, ಇಲ್ಲಿ ಕಾರ್ ಸೆಕ್ಷನ್ನು ಚೆನ್ನಾಗೈತೆ, ಕಾರ್ನರಿಂಗು ಟರ್ನಿಂಗ್ಸು ಅಮೇಝಿಂಗ್, ಎಷ್ಟು ಹೇಳಿದ್ರೆ ಸಾಲಲ್ಲ. ಹಂಗೈತೆ ಇಲ್ಲಿ 120 ಕಿಲೋಮೀಟರ್ ಆಗ ಇಂಥ ಪ್ಲೇಸ್ ಆಯ್ತಂದರೆ ಸೂಪರ್. ಹೂ ಅಲ್ಲಿ ನನ್ಕೊಂದು ದೇವಸ್ಥಾನ ಕೂಡ ಕಾಣಿಸ್ತೈತೆ, ಆಂಜನೇಯನ ದೇವಸ್ಥಾನ. ಜೈ ಆಂಜನೇಯ, ನಮ್ಮ ಜರ್ನಿ ಚೆನ್ನಾಗಿ ಸಾಗಲಿ ಅಪ್ಪ. ಗುರು ಇಲ್ಲಿ ಬರೀ ಕಾಡಂದರೆ ವಿಪರೀತ ಕಾಡು. ನಮ್ಮ ಬೈಕ್ ಏನಾರ ಸ್ವಲ್ಪ ಪಂಚರ್ ಆಗೋದು, ಇಲ್ಲಾಂದರೆ ಬೈ ಚಾನ್ಸ್ ಪೆಟ್ರೋಲ್ ಆಗೋಗೋದು ಆಗೈತಂದರೆ ನಮ್ಮನ್ನ ಇಲ್ಲಿ ನೋಡೋರು ಕೂಡ ಯಾರೂ ಇಲ್ಲ. ಏನಾಯ್ತಪ್ಪ ಅಂತ ಕೇಳೋರು ಕೂಡ ನೆಟ್ಗೆ ಯಾರೂ ಇಲ್ಲ. ಹಂಗವ್ರೆ ನಮ್ಮ ಆಪೋಸಿಟ್ಟು ಏನೋ ಒಂದು ಹಾಫ್ ಆನ್ ಅವರ್ಗೆ ಒಂದು ಕಾರೋ ಇಲ್ಲಾಂದರೆ ಗಾಡಿನೋ ಹಂಗೈತೆ ಬರೋದು. ನೀವು ಹೊಗೆನಕ್ಕಲ್ ಫಾಲ್ಸ್ಗೆ ಅಂದರೆ ಬರೋದಾದರೆ ಸ್ವಲ್ಪ ಗಾಡಿ ಕಂಡೀಷನಾಗೆ ಇರಲಿ, ಯಾಕಂದರೆ ಸ್ವಲ್ಪ ಏನೇನು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ನೋಡೋರು ಕೂಡ ಯಾರಿಲ್ಲ. ನಮ್ಮ ತಿರ್ಗಾ ಅಲ್ಲಿ ಮೇಲೆ ಏನೋ ಒಂದು ಬೋರ್ಡ್ ಕಾಣಿಸ್ತೈತೆ, ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಇಲ್ಲಿ ಇಲ್ಲಿ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು, ಏನಂದರೆ ಇಲ್ಲಿ ನಿಮ್ಮ ಸ್ವಲ್ಪ ದಾರಿ ಹೆಚ್ಚು ಕಡಿಮೆ ಆದ್ರೇನು ಕೇಳೋಕೆ ಕೂಡ ಯಾರೂ ಇಲ್ಲ. ಮೇಯ್ನ್ ಇನ್ನೊಂದು ಏನಂದರೆ, ಇಲ್ಲ ಬಿಡಪ್ಪ ನಾನು ಗೂಗಲ್ ಮ್ಯಾಪ್ಸ್ ನೋಡ್ತೀನಿ ಆದರೆ ಕೂಡ ವರ್ಕ್ ಮಾಡಲ್ಲ, ಯಾಕಂದರೆ ಅಂಥ ಕಾಡಿದು ಒಂದು ಪಾಯಿಂಟ್ ನೆಟ್ವರ್ಕ್ ಇರಲ್ಲ. ಇಲ್ಲಿ ಮಣ್ಣು ನೋಡೋದಾದರೆ ಜಾಸ್ತಿ ಕೆಂಪು ಮಣ್ಣೇ ಕಾಣಿಸ್ತೈತೆ ನೋಡಿ. ವಾವ್, ಮುಂದೆ ಏನು ಗುರು ವ್ಯೂ ಪಾಯಿಂಟ್ ಅದು. ಹಂಗೈತೆ ಟರ್ನಿಂಗ್ ಕೂಡ ಸಾಕಾದಾಗೈತೆ ಗುರು. ಫೋಟೋ ಇಸ್ಕೊಂಡಂದರೆ ಹಿಂದೆ ಪೊಲೀಸವ್ರು ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ರು ಎಲ್ಲೂ ನಿಲ್ಲಿಸ್ಬೇಡಿ ಅಂತ, ಆದ್ದರಿಂದ ಎಲ್ಲೂ ನಿಲ್ಸೋಕ್ಕೂ ಆಗಲ್ಲ. ಕ್ಯಾಮ್ರಾ ಕೂಡ ಇತ್ತು ನನ್ನ ಹತ್ರ, ಫೋಟೋ ಶೂಟ್ಗಂತೆ ಎತ್ಕೊಬಂದಿದ್ದೆ, ಬಟ್ ಫೋಟೋಗಳು ಕೂಡ ಹಿಡಿಯೋಕ್ಕಾಗಲ್ಲ. ಒಂದು ತಮ್ಮನೇಲಿ ಚೆನ್ನಾಗಿರೋದು ಹಾಕಾನೆ ಸರಿ ಅಂತ. ಇದು ಬಂದು ಮೂರನೇ ಬೋರ್ಡು, ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಏಳಾನ 20ವಾ ಇಪ್ಪತ್ತೈದು ಕೊಡ್ತೀನಿ. ಅಲ್ಲಿ ನಮ್ಮ ಹತ್ರ 20 ರೂಪಾಯಿ ಇಸ್ಕೊಂಡ್ರು, ನಾವು ಕೇಳಿದ್ರಿ ಏನಕ್ಕಂತ, ಅವ್ರು ಇದ್ಕೊಂಡು ಏನೋ ಫಾರೆಸ್ಟ್ ಪ್ರೊಟೆಕ್ಷನ್ ಅಂತೆ, ಇಲ್ಲಂದರೆ ಗೌರ್ಮೆಂಟ್ಗೆ ಕೊಡ್ತಾರೋ ದುಡ್ಡು ಅವರೇ ಇಟ್ಕೊತಾರೋ ಯಾರಕ್ಕೂ ನಮ್ಗೆ ಗೊತ್ತಿಲ್ಲ ಗುರು. ಬಟ್ ಏನೋ ಫಾರೆಸ್ಟ್ ಪ್ರೊಟೆಕ್ಷನ್ ಅಂತ 20 ರೂಪಾಯಿ ಇಸ್ಕೊಂಡವ್ರೆ. ಇನ್ನು ಮುಂದೆ ಎಷ್ಟು ಚೆಕ್ ಪೋಸ್ಟ್ಗಳವೋ ಏನೋ, ಎಷ್ಟು ಪೊಲೀಸ್ ಅವ್ರು ಇರ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಒಂದು 4 ಹತ್ರ ನೋಡಿದ್ವಿ ಪೊಲೀಸ್ ಅವ್ರನ್ನ. ಗೋ ಸ್ಲೋ ಡೇಂಜರ್ ಅಂತೆ. ಏನು ಡೇಂಜರು? ಓ ಟರ್ನಿಂಗ್. ಓ ಪರವಾಗಿಲ್ಲ ಗುರು, ಚೆನ್ನಾಗೈತೆ ಟರ್ನಿಂಗ್. ಶೋ ಲಾಸ್ಟ್ ಘಾಟ್ ಸೆಕ್ಷನಾಗ ನೋಡೋದಾದರೆ ನಮ್ಗೆ ಇಷ್ಟು ಬಿಸಿಲಿದ್ದಿಲ್ಲ, ಆದರೆ ಈ ಘಾಟ್ ಸೆಕ್ಷನಾಗ ಪ್ರೀತ ಬಿಸಿಲಪ್ಪ, ಏನು ಬಟ್ಟೆ ಬಿಚ್ಚಿ ಓಡಿಸ್ಬಿಡೋಣ ಗಾಡಿ ಅನಿಸ್ತೈತೆ. ಈ ಜಾಕೆಟ್ಟು ಇನ್ನೂ ಬಿಸಿ. ಬಾಬಾ ಬಾಬಾ, ನಾನು ಯಾಕೆ ಹೆಲ್ಮೆಟ್ ಒಬ್ಬೊಬ್ರು ಇಲ್ಲಿ ಹಾಕ್ಕೊಂಡು ಓಡಿಸ್ತಾ ಇಲ್ಲ ಅಂದರೆ ಇದೇ ಕಾರಣಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಆದರೂ ಪರವಾಗಿಲ್ಲ, ಮರ ಎಲ್ಲ ಚಿಗರೈತೆ. ಲಾಸ್ಟ್ ಟೈಮ್ ಬಂದಿದ್ರೆ ಫುಲ್ಲೆಲ್ಲ ಒಣಗೋಗಿತ್ತು, ಇವಾಗ ನೋಡಿದ್ರೆ ಪರವಾಗಿಲ್ಲ ನೋಡಿ, ಮರಗಳೆಲ್ಲ ಚಿಗರವೆ. ಇನ್ನೂ ಒಂದು ಟರ್ನಿಂಗು, ಚೆನ್ನಾಗೈತೆ ವ್ಯೂವು, ಚೆನ್ನಾಗೈತೆ ನೋಡಿ ಮೌಂಟೇನ್ಸ್ ಚೆನ್ನಾಗೈತೆ. ಇಲ್ಲಿ ನಿಲ್ಲಿಸಿ ನಿಮ್ಗ ವ್ಯೂವ್ಸ್ ನೋಡ್ಸೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ, ಯಾಕಂದರೆ ಇಲ್ಲಿಂದ ಪೊಲೀಸವರು ಒಂದು 5 ಕಿಲೋಮೀಟರ್ಸ್ಗೆ 2 ಕಿಲೋಮೀಟರ್ಸ್ಗೆ ಇಡ್ತಾರಂತೆ. ಎಲ್ಲಿಡ್ತಾರೆ ಅಂತ ಗೊತ್ತಿಲ್ಲ, ಅದರಿಂದ ನಾನು ನೋಡ್ಸೋಕ್ಕೂ ಆಗಲ್ಲ ನಿಮ್ಗೆ. ನೀವು ಹೊಗೆನಕ್ಕಲ್ಗೆ ಬಂದರೆ ನಾನಾ ರೀತಿಯ ವಾತಾವರಣ ನೋಡ್ತೀರ, ಅಂದರೆ ಹೆಂಗೆ ಗೊತ್ತಾ, ಮಡಿಕೇರಿ ಟು ನಮ್ಮ ಹಾಟೆಸ್ಟ್ ನಾನು ಕಾಣಿಸ್ದಂಗೆ ನಾನು ಓಡಾಡಿದ್ದೀನಲ್ಲ ನಮ್ಮ ಕೋಲಾರ ಡಿಸ್ಟಿಕ್ಕು, ಕೋಲಾರ ಡಿಸ್ಟಿಕ್ ಟು ಮಡಿಕೇರಿ ಹಂಗೈತೆ ಇಲ್ಲಿ ವಾತಾವರಣ. ಅಂದರೆ ಸ್ವಲ್ಪ ಕೂಲಾಗೂ ಇರ್ತೈತೆ, ಇನ್ನು ಸ್ವಲ್ಪ ಬಿಸಿ. ನಾವು ಹಿಂದೆ ಹಿಲ್ ಸ್ಟೇಷನಾಗ ನಮ್ಗೆ ಕೂಲಾಗಿತ್ತು, ಇಲ್ಲಿ ಮಾತ್ರ ಭಯಂಕರ ಬಿಸಿಲು ಗುರು. ಈ ಕಾಡಾಗ ಪ್ರಾಣಿಗಳು ಅದು ಹೆಂಗೆ ಜೀವನ ಮಾಡ್ತಾವೋ ಗೊತ್ತಿಲ್ಲ, ಅಷ್ಟು ಬಿಸಿಲಿಲ್ಲಿ ಎಷ್ಟು ಪ್ರಾಣಿಗಳು ಸಾಯ್ತಾವೋ ಈ ಬಿಸಿಲ್ಕ. ನಾನು ಇಷ್ಟು ದೂರ ಬಂದಿದ್ದೀನಿ, ಒಂದು ಮರ ಗಿಡ ಕೂಡ ಎಲ್ಲೂ ಕಡ್ದಿಲ್ಲ ರೋಡ್ ಕಡೆ, ಅಷ್ಟು ಚೆನ್ನಾಗೈತೆ ಪರಿಸರ.
ಆದರೆ ಇವಾಗ ಬಿಸಿಲು ಜಾಸ್ತಿ. ನಮ್ಗಿಲ್ಲಿ ನೀರು ಕೂಡ ಕಾಣಿಸ್ತೈತೆ ನೋಡಿ, ಎಷ್ಟು ಚೆನ್ನಾಗೈತೆ. ವಾವ್, ಇದು ಫಸ್ಟ್ ಬಂದು ಕರ್ನಾಟಕ ಪ್ಲೇಸ್ ಅಂತೆ ಹೊಗೇಕಲ್ಲು ಅನ್ನೋರು, ಆಮೇಲೆ ಏನೋ ತಮಿಳ್ನಾಡು ಸೇರಿದ್ದು ಅಂತ ಹೊಗೇಕಲ್ ಅಂತ ಅವ್ರು ಹಿಡಿದ್ರು ಹೆಸರು. ಇಲ್ಲಿಂದ ಮಲೆ ಮಹದೇಶ್ವರ ಕೂಡ ಹೋಗ್ಬೋದು. ಮುಂದೆ ನೋಡ್ತೀನಿ ಬನ್ನಿ, ನಿಮ್ಮ ಕಲ್ಲಿ ಅದೇ ಪ್ಲೇಸ್ ಆಗ ಕಾಣಿಸ್ತೈತಲ್ಲ ಅಲ್ಲೇ ನೋಡಿ ಫ್ರೆಂಡ್ಸ್. ಇದೇ ಇದು ಅರ್ಧ ತಮಿಳ್ನಾಡು, ಇನ್ನು ಹತ್ತು ಕಡೆ ಇರೋದು ಕರ್ನಾಟಕ. ಇಲ್ಲಿಂದನೇ ಮಲೆ ಮಹದೇಶ್ವರಕ್ಕೆ ಹೋಗೋದು ನೋಡಿ, ಅಲ್ಲಿ ಹೋಗ್ತವ್ರೆಲ್ಲ ತೆಪ್ಪೆನಾಗ ಸಾಕ್ಸ್ಕೊಂಡು. ಹಾಂ ನೋಡಿ ಫ್ರೆಂಡ್ಸ್, ಇನ್ನೂ ಅಲ್ಲಿ ಜಾಸ್ತಿ ಹೇಳಬೇಕಾಗಿತ್ತು. ಇಲ್ಲಿರೋ ಪೊಲೀಸ್ ಅವರು ಅಲ್ಲಿ ನಮ್ಮನ್ನ ನೋಡೋಕ್ಕೇನು ಬಿಟ್ಟಿಲ್ಲ, ವ್ಯೂಸ್ ಕೂಡ ನೋಡ್ಸೋಕೆ ಬಿಟ್ಟಿಲ್ಲ. ನೀವು ಬಂದರೆ ಅಕಸ್ಮಾತ್ ಮಲೆ ಮಹದೇಶ್ವರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರೆ ನೋಡಿಸ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರು ಪೊಲೀಸ್ ಅವರೇ ಅವರೇ, ಅದರಿಂದ ನಮ್ಮನ್ನ ಅಲ್ಲಿ ಏನು ನೋಡ್ಸೋಕ್ಕೂ ಬಿಟ್ಟಿಲ್ಲ. ನೀವು ಹೋಗ್ಬೇಕಂದ್ರೆ ಇಲ್ಲಿ ಬಂದು ಯಾರನ್ನ ಕೇಳಿದ್ರೆ ನೋಡ್ತಾರೆ ಮಲೆ ಮಹದೇಶ್ವರಕ್ಕೆ ಹೋಗೋಕೆ. ಇಲ್ಲಿಂದ ಒಂದು 50 ಕಿಲೋಮೀಟರ್ ಅಷ್ಟೇ. ಬೋಟಿಂಗ್ ಹೋಗಲ್ಲ ಇಲ್ಲ ನಾನು ರೋಡ್ ಅಪ್ ಅಂಡ್ಲಿಂಗ ಪಾರ್ಕಿಂಗ್ ಇನ್ನಿಗೆ ಇಲ್ಲಿಯ ನಾನು ವಾಂಕಿ ಬರ ಹಂಗೆ ಒಂದು ಯಾರು ಮೇ ವಾಂಕ ಮಾಟಂಗನ ಟಿಕೆಟ್ ಏನ ಟಿಕೆಟ್ನ ಬರ ಬರಂಗ ಹಂಗೂ ಒಂದು ತಿಂದಿರ್ತ. அண்ணா இல்லைண்ணா போக மாட்டேங்க, பார்க்கணும்ண்ணா பார்க்கலாம் நாங்க போயிட்டு. ನಮ್ಮ ಹತ್ರ ಅಲ್ಲಿ ಕೂಡ ಪಾರ್ಕಿಂಗ್ ಅಂತ 20 ರೂಪಾಯಿ ಇಸ್ಕೊಂಡು, ಮುಂದೆ ಏನೋ ಪಾರ್ಕಿಂಗು ಬೋಟ್ ಪಾರ್ಕಿಂಗ್ ಅಂತೆ, ಏನು ಪಾರ್ಕಿಂಗೋ ಏನೋ ಗೊತ್ತಿಲ್ಲ. ಇದು ಇವರು ಗೌರ್ಮೆಂಟ್ಗೆ ಕೊಡ್ತಾರೋ ಇನ್ಯಾರು ಕೊಡ್ತಾರೋ ದುಡ್ಡು ಗೊತ್ತಿಲ್ಲ, ಬಟ್ ಪಾರ್ಕಿಂಗ್ ಅಂತ ಇಸ್ಕೊಂಡವ್ರೆ. ನಮ್ಮ ಜೊತೆ ಇನ್ನೊಬ್ರು ಬಂದವ್ರೆ, ಅಲ್ಲಿ ಏನೋ ಬೋಟಿಂಗ್ ನೋಡಿಸ್ತೀವಿ ಅಂದರೆ ಬೋಟಿಂಗೆ ಕರ್ಕೊಂಡು ಹೋಗ್ತವ್ರಂತೆ. ನೋಡೋಣ, ನೀರು ಜಾಸ್ತಿ ಇದ್ದರೆ ಹೋಗ್ತೀನಿ, ನೀರು ಕಡಿಮೆ ಇದ್ದರೆ ನಾನು ಬೋಟಿಂಗ್ ಹೋಗಲ್ಲ. ನಾನು ಮಾತಾಡೋದು ಏನೇನೋ ಸ್ವಲ್ಪ ಬದಲಾವಣೆ ಆಗಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಿಂದ ಮಾಡ್ಕೊತೀನಿ. ಓ, ವೆಹಿಕಲ್ ಪಾರ್ಕಿಂಗ್ ಹೊಗೇಕಲ್ ಅಂತೆ, ಇದೇನೇನೋ ನೋಡೋಣ ಬನ್ನಿ ಮುಂದೆ ಯಾರು ನಾನು ಕೇಳೋಣ. ಎಲ್ಲೂ ನೋಡಿದ್ರು ಬೋಟಿಂಗೆ ಕರೀತವ್ರೆ, ಮುಂದೆ ಹೋಗಿ ನೋಡೋಣ ಬನ್ನಿ. ಇಲ್ಲಿ ಪಾರ್ಕಿಂಗ್ ಆಗಿಬಿಟ್ಟು ಇಲ್ಲ ವೇಂಡಣ. ನಾನು ಅವಾಗ ಹೇಳಿದ್ನಲ್ಲ ನಮ್ಮ ಜೊತೆ ಇನ್ನೊಬ್ರು ಬರ್ತಾವ್ರಂತೆ ಬೋಟಿಂಗ್ ಕರ್ಕೊಂಡು ಹೋಗೋಕೆ, ಮುಂದೆ ಹೋಗ್ತಾವ್ರು ನೋಡಿ ಅವರೇ. ನಾನು ಇದ್ಕೊಂಡು ನೀರೇನೇನ ಜಾಸ್ತಿ ಇದ್ದರೆ ಬೋಟಿಂಗ್ ಬರ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇಲ್ಲಿ ಬಂದರೆ ಫಾಲ್ಸ್ ನೋಡಬೇಕು ಬೋಟಿಂಗ್ ಕರ್ಕೊಂಡು ಹೋದರೆ, ಬಟ್ ಅವ್ರು ಫಾಲ್ಸ್ ನೋಡ್ಸಲ್ಲ ಅಂತವ್ರೆ. ಮುಂದೆ ಹೋಗಿ ನೋಡೋಣ ಬನ್ನಿ. ಇವ್ರು ನಮ್ಮನ್ನು ಇಲ್ಲೇ ಸೈಡ್ ಕಾಕಾ ಕೇಳ್ತವ್ರೆ, ನೋಡೋಣ ಬನ್ನಿ. ಓ, ಇದೇ ಅಂತ ಪಾರ್ಕಿಂಗು, ಏನು 20 ರೂಪಾಯಿಗೆ ಏನು ಗುರು ಇಂಥ ಪಾರ್ಕಿಂಗು. ಇಲ್ಲಿ ನಮ್ಮ ಗಾಡಿನಾಗ ಏನೇನು ಮಡಗಿದ್ರೆ ಏನು ಬೇಕಾದರೂ ಎತ್ಕೊಂಡು ಹೋಗ್ಬೋದು ಹಂಗೈತೆ. ಬಾ 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 ಬಾ, ಹಾಕಿ ಬಿಡಿಯಣ. ಬೋಟಿಂಗ್ ಕರ್ಕೊಂಡು ಹೋಗ್ತಾರಂತೆ, ಫಾಲ್ಸ್ ನೋಡ್ಸಲ್ಲಂತೆ, ಅದರಿಂದ ನಾನು ಬೋಟಿಂಗ್ ಹೋಗಲ್ಲ. ಫಾಲ್ಸು ನೋಡ್ಸಿಲ್ಲ ಅಂದರೆ ಬೋಟಿಂಗ್ ಹೋದ್ರೇನು ಏನು ಪ್ರಯೋಜನ ಇಲ್ಲ. ಇವಾಗ ನಾವು ಫಾಲ್ಸ್ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಬನ್ನಿ ನೋಡೋಣ. ಹೊಗೇಕಲ್ ಫೇಮಸ್ ಬಂದು ಮೀನಕ್ಕ. ಇಲ್ಲಿ ಎಲ್ಲೂ ನೋಡಿದ್ರು ನಮ್ಗೆ ಮೀನೇ ಕಾಣಿಸ್ತೈತೆ, ಮುಂದೆ ನೋಡ್ತೀನಿ ಬನ್ನಿ ನಿಮ್ಗೂ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಫಾಲ್ಸ್ ಹತ್ರಕ್ಕೆ ಬಂದಿದ್ದೀನಿ, ನಾನು ನಿಮ್ಗೂ ನೋಡಿಸ್ತೀನಿ. ನೀವು ಇಲ್ಲಿ ಫಾಲ್ಸ್ ಹತ್ರ ಕೂಡ 20 ರೂಪಾಯಿ ಟಿಕೆಟ್, ಒಬ್ಬರಿಗೆ 10 ರೂಪಾಯಿ. ನೀವು ಹೊಗೇಕಲ್ಗೆ ಬರಬೇಕಂದ್ರೆ ಜಾಬ್ ತುಂಬ ದುಡ್ಡು ಇಟ್ಕೊ ಬನ್ನಿ, ಇಲ್ಲಿ ಎಲ್ಲದಕ್ಕೂ ಜಾಸ್ತಿ ಬಿಲ್ಲು. ಬನ್ನಿ ನಿಮ್ಗೂ ನೋಡಿಸ್ತೀನಿ ಮುಂದೆ, ನೀವು ವೇಟಿಂಗ್ ಆಗಿರ್ತೀರ. ನಾನು ಇವಾಗ ಒಂದು ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿ ನಾವು 2 ಪ್ಲೇಟ್ ಪರೋಟ ಮೀನು ಆರ್ಡ್ರ್ ಮಾಡಿದ್ದೀವಿ. ಹೊಗೇಕಲ್ಗೆ ಬಂದಮೇಲೆ ಮೀನು ತಿನ್ಬೇಕು, ಯಾಕಂದರೆ ಇಲ್ಲಿ ಬಂದು ಮೀನೇ ಫೇಮಸ್. ಇಲ್ಲೇ ಹಿಡಿದು ನಮ್ಗೆ ಇಲ್ಲೇ ಮಾಡ್ಕೊಡ್ತವ್ರೆ. ಆರ್ಡ್ರ್ ಕೂಡ ಮಾಡಿದ್ದೀವಿ, ಒಂದು 2 ನಿಮಿಷ ಬರ್ತೈತೆ ಅಂತೆ. ವಾವ್, ಸೂಪರ್ ಆಗೈತೆ. ಇವನೇ ನನ್ನ ಫ್ರೆಂಡು, ಏನೇನು ವೀಡಿಯೋ ಮಾಡೋಣಂದ್ರೆ ಏನೋ ಹಿಡಿತಾ ಇದೆಯಾ, ನಾನು ಹಿಡಿಬೇಡ ಅಂತವನ್ನೆ ನೋಡಿ ನೀವು. ಇಲ್ಲಿ ಊಟ ಮಾತ್ರ ಚೆನ್ನಾಗಿತ್ತು. ನಾವು ಇವಾಗ ಊಟ ಮುಗಿಸ್ಕೊಂಡು ಮುಂದೆ ಒಂದು ನದಿ ಐತಂತೆ, ನೀರು ಹರಿಯೋ ನದಿ, ಅಲ್ಲಿ ಹೋಗಿ ನೋಡ್ಬೇಕು ಅಂದ್ಕೊಂಡಿದ್ದೀವಿ. ಹೋಗಿ ನೋಡೋಣ ಇರಿ ಮುಂದೆ. ನೋಡಿ ಫ್ರೆಂಡ್ಸ್, ಇದೇ ನದಿ, ಇದು ನಮ್ಮ ಕಾವೇರಿ ನೀರೇ. ಇಲ್ಲಿ ಸ್ವಲ್ಪ ಫೋಟೋಸ್ ಕೂಡ ಹಿಡಿಬೇಕು ಅಂದ್ಕೊಂಡಿದ್ದೀವಿ. ಹಿಡಿಯೋ ನೀರಿಗೆ ನೋಡಿ ನೀವೇ, ಹಿಂದೆ ಎಷ್ಟು ಚೆನ್ನಾಗೈತೆ.